ಕಡೂರು ಟಿಕೆಟ್ ಕೈ ತಪ್ಪಿದ್ದಕ್ಕೆ ದತ್ತ ಅಸಮಾಧಾನಗೊಂಡಿದ್ದಾರೆ. ಸಿಡಿದೆದ್ದ ಮಾಜಿ ಪರಿಷತ್ ಸದಸ್ಯ ವೈಎಸ್ವಿ ದತ್ತ ಇದೇ ತಿಂಗಳ 9ರಂದು ಬೆಂಬಲಿಗರ ಸಭೆಯನ್ನ ದತ್ತ ಕರೆದಿದ್ದಾರೆ. ನನ್ನ ನಿಮ್ಮ ಆತ್ಮಗೌರವ ಸ್ವಾಭಿಮಾನಕ್ಕೆ ಅಪಮಾನ ಆಗಿದೆ. ಆತ್ಮಗೌರವ ಸ್ವಾಭಿಮಾನಕ್ಕಾಗಿ ಅಭಿಮಾನಿಗಳ ಸಭೆ ಕರೆದಿದ್ದಾರೆ. ಯಾವಾಗ? ಭಾನುವಾರ ಬೆಳಗ್ಗೆ 11 ಗಂಟೆಗೆ ಸಭೆಯನ್ನ ಕರೆದಿದ್ದಾರೆ ದತ್ತ. ಬೆಂಬಲಿಗರ ಸಭೆ ಬಳಿಕ ಅಂತಿಮ ತೀರ್ಮಾನವನ್ನ ಪ್ರಕಟ ಮಾಡುತ್ತಾರಂತೆ. ಹಾಗಾದ್ರೆ ಬೇರೆ ಪಕ್ಷಕ್ಕೆ ಹೋಗ್ತಾರಾ, ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರಾ, ಮತ್ತೆ ಅವರಿಗೆ ಜೆಡಿಎಸ್ ನಿಂದ ಆಫರ್ ಇದೆ ಅಂತ ಹೇಳಲಾಗ್ತಾ ಇದೆ, ಆ ಬಗ್ಗೆ ಏನಾದರೂ ಗಮನ ಹರಿಸ್ತಾರಾ, ಈ ತರಹದ ಸಾಕಷ್ಟು ಪ್ರಶ್ನೆ ಕುತೂಹಲಗಳು ಕೂಡ ಸದ್ಯಕ್ಕೆ ಎಡೆ ಮಾಡ್ತಾ ಇದೆ. ವೈಎಸ್ವಿ ದತ್ತ ಒಳ್ಳೆ ವಾಗ್ಮಿ, ತುಂಬಾ ರಾಜಕೀಯ ಪ್ರಜ್ಞೆ ಉಳ್ಳಂತಹ ನಾಯಕ, ಜೆಡಿಎಸ್ ಅಲ್ಲಿ ತುಂಬಾನೇ ಪ್ರಾಮಾಣಿಕವಾಗಿ ಇದ್ರು. ಯಾ ದೇವೇಗೌಡರ ಮಾನಸ ಪುತ್ರ ಅಂತಾನೆ ವೈಎಸ್ವಿ ದತ್ತ ಕರೆಸ್ಕೊಳ್ತಾ ಇದ್ರು. ಆದ್ರೆ ಅಲ್ಲಿ ಅವರಿಗೆ ಫ್ಯೂಚರ್ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ನತ್ತ ಮುಖ ಮಾಡಿದ್ರು. ಕಾಂಗ್ರೆಸ್ಸಿಂದ ಕಡೂರು ವಿಧಾನಸಭಾ ಕ್ಷೇತ್ರಕ್ಕೆ ಟಿಕೆಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ರು. ಆದರೆ ಅಂತಹ ಬೆಳವಣಿಗೆ ಆಗಲಿಲ್ಲ. ಅವರನ್ನ ಪರಿಷತ್ ಸದಸ್ಯರನ್ನಾಗಿ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರೇನು ನಿರ್ಧಾರ ಮಾಡಿದ್ದಾರಂತೆ. ಆದರೆ ವೈಎಸ್ವಿ ದತ್ತ ಅವರು ಅದಕ್ಕೆ ಕನ್ವಿನ್ಸ್ ಆಗಿಲ್ಲ, ಅಸಮಾಧಾನಗೊಂಡಿದ್ದಾರೆ. ತಮ್ಮ ಹೆಸರು ಅನೌನ್ಸ್ ಆಗಿಲ್ಲ ಅನ್ನುವಂತಹ ಆಕ್ರೋಶ ಅವರಲ್ಲಿದೆ. ಸೊ ಹಾಗಾಗಿ ಅವರ ಬೆಂಬಲಿಗರು ಕೂಡ ನಿನ್ನೆ ಆನಂದ್ ಅವರ ಹೆಸರು ಅನೌನ್ಸ್ ಆದ ತಕ್ಷಣ ಅವರ ಮನೆ ಹತ್ರ ಹೋದ್ರು, ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು, ವೈಎಸ್ವಿ ದತ್ತ ಅವರನ್ನ ಮೀಟ್ ಮಾಡುವಂತ ಪ್ರಯತ್ನ ಮಾಡಿದ್ರು. ವೈಎಸ್ವಿ ದತ್ತ ತುಂಬಾನೇ ಸಜ್ಜನ ರಾಜಕಾರಣಿ ಅಂತ ಕರೆಸಿಕೊಳ್ಳುವಂತಹ ರಾಜಕಾರಣಿ. ಸೊ ವೈಎಸ್ವಿ ದತ್ತ ಅವರ ನಡೆ ಏನು ಅನ್ನುವಂತಹ ಪ್ರಶ್ನೆ.